ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಬೈಲ ಬೈಲಹೊಂಗಲದಲ್ಲಿ ಏನು ಜಗದೀಶ್ ಮೆಟುಗುಡ್ಡ ಅವರು ಇಂಡಿಪೆಂಡೆಂಟ್ ಆಗಿ ಐದ್ ಸಾವಿರ ಓಟಲ್ ಸೋತಿದ್ರು ಕಾಂಗ್ರೆಸ್ನ ಮಾಂತೇಶ್ ಕೌಜಲಗಿ ವಿರುದ್ಧ ಸೋತಿದ್ರು ಇಲ್ಲಿ ಇಲ್ಲಿ ಇಂದ ಮಾಂತೇಶ್ ಕೌಜಲಗಿ ನಿಲ್ತಾರೆ ಬಿಜೆಪಿಯಿಂದ ವಿಶ್ವನಾಥ್ ಪಾಟೀಲ್ ಅಥವಾ ಜಗದೀಶ್ ಮೆಟಗುಡ್ಡ ಇಬ್ಬರಲ್ಲೊಬ್ರಿಗೆ ಟಿಕೆಟ್ ಆಗುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ಅವರು ಕಾಂಪ್ರಮೈಸ್ ಅನ್ನಿಸ್ತು ಇಂದ ವಿಶ್ವನಾಥ್ ಪಾಟೀಲ್ ಗೆದ್ದಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಮತ್ತು ಎರಡು ಸಾವಿರದ ಎಂಟಲ್ಲಿ ಜಗದೀಶ್ ಮೆಟುಗುಡ್ಡ ಗೆದ್ದಿದ್ರು ಹದಿನೆಂಟರ ಚುನಾವಣೆಯಲ್ಲಿ ಐದು ಸಾವಿರದ ಸೋತಿತ್ತು ಈಗ ಜಗದೀಶ್ ಮೆಟೆಟ್ಗುಡ್ಡ ಹಾಗೆ ವಿಶ್ವನಾಥ್ ಪಾಟೀಲ್ ಇಬ್ಬರು ಕೂಡ ಕಾಂಪ್ರಮೈಸ್ ಕಾಂಪ್ರಮೈ ಮಾಡಿಸ್ಕೊಂಡವರ ರಾಜಕಾರಣ ಮಾಡಿಸ್ಕೊಡಿಯಾಗಿದ್ದಾರೆ ಆಣ್ ಶಂಕರ್ ಮಾಡಲ್ಗೆ ಜೆ ಡಿ ಸಿಂದ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಏನೇ ಆದರೂ ಕಳೆದ ತಿಂಗಳ ಸರ್ವೆ ಪ್ರಕಾರ ಬಿಜೆಪಿಗೆ ಈ ಕ್ಷೇತ್ರ ಇತ್ತು ಈ ಕ್ಷೇತ್ರ ಈಗಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಮ್ಮ ಅಕ್ಟೋಬರ್ ಸರ್ವೆ ಕೂಡ ಬಿಜೆಪಿ ಇತ್ತು ನವೆಂಬರ್ ಸರ್ವೆ ಕೂಡ ಇಲ್ಲಿ ಬಿಜೆಪಿ ಇದೆ ಇಲ್ಲಿ ಎಂ ಫ್ಯಾಕ್ಟರ್ ವರ್ಕೌಟ್ ಆಗುತ್ತಾ ಇಲ್ಲ ಇಲ್ಲಿ 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 ಗೆನ್ ಬರಲ್ಲ ಇಲ್ಲಿ ಇಲ್ಲಿ ಬಿಜೆಪಿ ಇಂದ ಇಬ್ಬರು ಇದ್ದಾರೆ யாருக்கு ಟಿಕೆಟ್ ಅಂತ ಅದು ಕನ್ಫರ್ಮ್ ಆಗಿಲ್ಲ ಇಬ್ಬರು ಕೂಡ ಎಕ್ಸೆಎಂಎಲ್ ಗಳೇ ಎಸ್ ಇಬ್ಬರು ಎಕ್ಸೆಎಂಎಲ್ ಗಳೇ ಈ ಒಂದು ಅಂದ್ರೆ ಯಾರೋ ರೆಬಲ್ ಆಗಂತ ಸದಸ್ಯರು ಇಲ್ವಾ ಇಲ್ಲಿ ಈ ಕ್ಷೇತ್ರದ ಇಲ್ಲಿ ಡಿರಪ್ಪور ಫ್ಯಾಕ್ಟರ್ ಸ್ವಲ್ಪ ಇದೆ ವರ್ಕೌಟ್ ಆಗುತ್ತೆ ವಿಶ್ವನಾಥ್ ಪಾಟೀಲ್ ಕೆಜೆಪಿ ಇಂದ ಕಂಟೆಸ್ಟ್ ಮಾಡ್ಕಿದವರು ಡಿರಪ್ಪورಗೆ ಆಪ್ಥ್ರು ಯಸ್ ಜಗದೀಶ್ ಮೇಟಕುಡ್ಡಿ ಪಾರ್ಟಿ ಮೇನು ಸೊ ಇಬ್ಬರನ್ನು ಕೂರ್ಸ್ ಮಾತಾ ಇದೆ ಬಿಜೆಪಿ ಇಂದ ಮೇಲ್ ಆಗಿದೆ 288 88 88 ಜಗದೀಶ್ ಮೇಟಕುಡ್ಡಿ 13ರ ವಿಶ್ವನಾಥ್ ಪಾಟೀಲ್ ಕೆಜೆಪಿ ಇಂದ ಯಸ್ ಸೊ ಹಾಗೆ ಅವರ ಕಾಂಪ್ರೊಮೈಸ್ ಸೀನ್ ಬಂದಿದೆ ಯಾಕಂದ್ರೆ ತಳಪ್ಪ ಈ ಬಿ ಸಿ ಪಾಟೀಲ್ ಯು ಬಿ ಬಣಕರ್ ಐತಲ್ಲ ಹಂಗಾಗ ಕೇಳಿ ಮಾತಾಡಿಗೆ ಅವರಲ್ಲ ಯೆಸ್ ಇಲ್ಲ ಆಪ್ಷನ್ ಇಲ್ಲ ಆಪ್ಷನ್ ಇದ್ದಿದ್ರೆ ಬಣಕಾರ್ ರೀತಿ ಅಧಿಕಾರವನ್ನ ಅನುಭವಿಸಿ ಓಡಾಗರಲ್ಲಿ ಹಿರೇಕೇರಲ್ಲಿ ಕಾಂಗ್ರೆಸ್ ಗೆ ಸೇರ್ಕೊಂಡಂಗೆ ಯೆಸ್ ಇಲ್ಲಿ ಆಪ್ಷನ್ ಇಲ್ಲ ಹಂಗೆ ಅವ್ರಿಗೆ ಆಪ್ಷನ್ ಇದ್ರೆ ಹೋಗಾರ ಆಪ್ಷನ್ ಇದ್ರೆ ನೀವ್ ಇರ್ತೀರಾ ನಾನು ಇರ್ತೀನಿ ಎಸ್ ಯಾರ್ ಓಯ್ತೀವಲ್ಲ ಸಂಗೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲಾ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ